ನಮಸ್ಕಾರ, ನಾನು ಪ್ರವೀಣ್ ಹರಿದಾಸ್. ಮೊನ್ನೆ ನೀವು ನೋಡಿದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನಲ್ಲಿ ಜಿಯೋಗ್ರಫಿ ಪೇಪರ್ದಾಗಲಿ ಅಥವಾ ಪಿ ಎಸ್ ಐ ನಿನ್ನೆ ರೀ ಎಕ್ಸಾಮ್ ಆಯ್ತಲ್ವಾ, ಅದರ ಬಗ್ಗೆ ನೀವು ನೋಡಿದರೆ ಇವೆಲ್ಲ ನೀವು ನೋಡಿದಾಗ ಇಲ್ಲಿ ಕ್ಯಾಂಡಿಡೇಟ್ಸ್ಗಳೇ ಹೋಗಿ ಹುಡುಕಿ ಸಾಕ್ಷಿಗಳನ್ನು ತಂದಾಗ ನೀವು ಇನ್ವೆಸ್ಟಿಗೇಷನನ್ನು ಪ್ರಾರಂಭ ಮಾಡ್ತೀರಿ. ಯಾಕಂದ್ರಪ್ಪ ನಿಮ್ಗಾಗೋದಿಲ್ವಾ? ನಿಮ್ಮ ಹತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಗುಪ್ತಚರ ಇಲಾಖೆ ಇದೆ, ಸಾಕಷ್ಟು ಕರಪ್ಷನ್ ಡಿಪಾರ್ಟ್ಮೆಂಟ್ನ ಏನೇನು ಎತ್ತಿ ಕರಪ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಇಟ್ಕೊಂಡಿದ್ದೀರ, ನೀವೇನು ಮಾಡ್ತಾ ಇದ್ದೀರಾ ಹೇಳಿ? ವಾಟ್ ಈಸ್ ಯುವರ್ ರೋಲ್ ಇನ್ ದ್ಯಾಟ್? ನಾವೇ ಎಲ್ಲ ಮಾಡೋ ಹಾಗಿದ್ರೆ ನಿಮ್ಮ ಪೋಸ್ಟನ್ನ ನಮಗೆ ಕೊಡ್ರಿ, ನಾವು ಮಾಡ್ತೀವಿ ಕೆಲಸ. ವೆನ್ ಯು ಆರ್ ನಾಟ್ ಎಲಿಜಿಬಲ್ ಟು ಇನ್ವೆಸ್ಟಿಗೇಟ್ ದ ಥಿಂಗ್ಸ್ ವಿಚ್ ಹ್ಯಾವ್ ಹ್ಯಾಪನ್ಡ್, ಈ ಡಿಪಾರ್ಟ್ಮೆಂಟ್ ಇದ್ದು ಉಪಯೋಗ ಏನು? ನಾವು ಮಾಡಬೇಕಾ ಈ ಕೆಲಸ ಎಲ್ಲ? ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ ನೀವು, ಏನಂದ್ರೆ ಈಗ ನಿಮಗೆ ಜಿಯೋಗ್ರಫಿ ಪೇಪರ್ದು ರಮ್ಯ ಅವ್ರದ್ದು ಲಿಂಕ್ ಸಿಕ್ಕಿದೆ. ಬೇರೆ ಬೇರೆ ಪೇಪರ್ಸ್ನಲ್ಲಿ ಏನಾಗಿದೆ ಅಂತ ನೀವು ಏನು ಕೆಲಸ ಮಾಡಿದ್ರಿ ಇಲ್ಲಿವರೆಗೂ? ಅಥವಾ ದಿವ್ಯಾ ಹಾಗೆ ಅವ್ರಿಗೆ ಬೇರೆ ಎಕ್ಸಾಮ್ ಲಿಂಕ್ಸ್ ಇದೆನಾ, ಅದನ್ನು ನೀವು ಹುಡುಕಿದ್ರ? ಸ್ವಲ್ಪ ಕೆಲಸ ಮಾಡಿದರೆ ವ್ಯವಸ್ಥೆ ಮೇಲೆ, ಸರ್ಕಾರದ ಮೇಲೆ ಜನಕ್ಕೆ ನಂಬಿಕೆ ಬರುತ್ತೆ. ಜನಕ್ಕೆ ನಂಬಿಕೆ ಬಂದರೆ ಸರ್ಕಾರ ಮತ್ತೊಮ್ಮೆ ಬರುತ್ತೆ. ಇಲ್ಲ ಅಂದರೆ ನೋಡಿ, ನಿಮ್ಮನ್ನು ಬೆಳೆಸೋರು ಜನಗಳೇ, ನಿಮ್ಮನ್ನು ಮೇಲೆ ಏಳ್ಸೋರು ಜನಗಳೇ. ಸೊ ಅದನ್ನು ನೆನ್ಪಿಟ್ಕೊಂಡು ನೀವು ಕೆಲಸ ಮಾಡಿ. ಥ್ಯಾಂಕ್ ಯು.